ಭಕ್ತಿ ಮತ್ತು ಒಳ್ಳೆಯ ಭಾವನೆಯಿಂದ ಕೆಲಸ ಮಾಡಿದವರಿಗೆ ದೇವರು ಎಂದು ಕೈಬಿಡುವುದಿಲ್ಲ, ತಾಳ್ಮೆಯಿಂದ ಇರಬೇಕು ಎಂದು ಭಕ್ತಾದಿಗಳಿಗೆ ಸಂದೇಶ ಸಾರಿದ ಬಗ್ದಾದ್ ಸಾಹೇಬ್ ರಾದ್ ಡಾಕ್ಟರ್ ಮಹಮ್ಮದ್ ಇದ್ರಸಿ ಅಹಮದ್ ಖಾದ್ರಿ ಅವರು ಹೇಳಿದ್ದಾರೆ. ಬೀದರ್ ಜಿಲ್ಲೆಯ ಬಗ್ದಲ್ನ ಸೈಯದ್ ಸಾದತ್ ಹಜರತ್ ಖಾದ್ರಿ ಶಾವಲಿ ಅವರ 462ನೇ ಜಾತ್ರಾ ಮಹೋತ್ಸವದ ಕೊನೆಯ ದಿನವಾದ ಇಂದು ಭಕ್ತಾದಿಗಳನ್ನು ಉದ್ದೇಶಿಸಿ ಮಾತನಾಡುತ್ತಾ ಬಗ್ದಾದ್ ಸಾಹೇಬ್ ರಾದ್ ಡಾಕ್ಟರ್ ಮಹಮ್ಮದ್ ಇದ್ರಿಸ್ ಅಹಮದ್ ಖಾದ್ರಿ ಅವರು ಭಕ್ತಿ ಮತ್ತು ಒಳ್ಳೆಯ ಭಾವನೆಯಿಂದ ಕೆಲಸ ಮಾಡಿದವರಿಗೆ ದೇವರು ಎಂದು ಕೈಬಿಡುವುದಿಲ್ಲ, ತಾಳ್ಮೆಯಿಂದ ಇರಬೇಕು ಎಂದು ಭಕ್ತಾದಿಗಳಿಗೆ ಸಂದೇಶ ಸಾರಿದರು. ಅಲ್ಲದೆ ನಮ್ಮ ದೇವರಲ್ಲಿ ನಂಬಿಕೆಯನ್ನು ಇಟ್ಟು ಬಂದವರು ಯಾರು ಬರಿಗೆಯಿಂದ ಹೋಗಿಲ್ಲ, ಯಾರೇ ಭಕ್ತಿಯಿಂದ ದೇವರಲ್ಲಿ ನಂಬಿಕೆ ಇಟ್ಟು ತಮ್ಮ ಕಾರ್ಯಸಿದ್ಧಿಯಾಗುವಂತೆ ಪ್ರಾರ್ಥನೆ ಸಲ್ಲಿಸುತ್ತಾರೆ ಅಂತವರಿಗೆ ದೇವರು ಕೈಬಿಟ್ಟಿಲ್ಲ ಎಂದು ಹೇಳಿದರು. ಖತರೆ ಸ ದರಿಯಾ ಹೋತಾ ಹೈ ವೋ ಖತರಾ ಖತರಾ ಹರ ತರಫ ಕಿಸಾನೋ ಕೋ ಹರಾ ಭರಾ ಕರ ದೇತಾ ಹೈ ಅರ ಅಲ್ಲಾಹ ಸೇ ಹಮಕೋ ಉಮೀದ್ ರಖನಾ ಹೈ ಅರ ಹಮ ಜರೂರ್ ಕಾಮಯಾಬ್ ಹೋ ಜಾಯೆಂಗೆ ಕ್ಯೋಂಕಿ ಥೋಡಾ ಸಬರ್ ಕರ್ನಾ ಚಾಹಿಯೇ ಸಬರ್ ಕಾ ಫಲ ಜರೂರ್ ಮಿಠಾ ಹೋತಾ ಹೈ ಏಕ್ ಬುಜುರ್ಗ ಫರ್ಮಾತೇ ಹೈ ಯೇ ಕಭಿ ಹಮಾರೇ ನಿಯತೋ ಪರ ಹೈ ಹಮಾರೇ ನಿಯತೇ ಡಲ್ಮಲ್ ರಹೇ ತೋ ಉನ್ಹೇ ಭಿ ಪಾನಿ ಮೇ ಡಲ್ಮಲ್ ಕರ್ನಾ ಹೈ ಅಗರ್ ಹಮಾರೇ ನಿಯತೇ ಸಾಫ್ ಹೋ ಜಾಯೆ ತೋ ಹಮಾರೇ ನಿಯತೋ ಕೋ ಪೂರಾ ಕರ್ನಾ ಹೈ ಔರ್ ಅಪ್ನೆ ಮೇ ಮೈ ಪನಾ ನಿಕಾಲೇ ಅಲ್ಲಾ ಕಾ ಡರ್ ರಖೋ ಅಲ್ಲಾ ಕೇ ಹುಕುಮ್ ಪರ್ ಚಲೋ ಔರ್ ಬಡೋ ಕಾ ಅದಬ್ ಕರೋ ಉಸ್ತಾದೋ ಕಾ ಅದಬ್ ಕರೋ ಔರ್ ಛೋಟೋ ಸೇ ಪ್ಯಾರ್ ಕರೋ ಔರ್ ಅಲ್ಲಾ ಕೇ ದಿಯೋ ಕಾ ಶುಕರ್ ಕರೋ ಅಲ್ಲಾ ತಾಲಾ ಜರೂರ್ ಹಮಾರೇ ಕೋ ತರಕ್ಕಿ ದೇತಾ ಹೈ ಮೈ ತಮಾಮ್ ಪಬ್ಲಿಕ್ ಕಾ ಔರ್ ತಮಾಮ್ ಮೀಡಿಯಾ ಕಾ ಔರ್ ತಮಾಮ್ ಕಾ ಶುಕ್ರಿಯಾ ಕರ್ತಾ ಹೂಂ ಕಿ ಆಪ್ನೆ ಇಸ್ ಮೇ ಶರೀಕ್ ರಹೇ ಔರ್ ಮೈ ಆಪ್ ಸಬ್ ಕಾ ತಹೆ ದಿಲ್ ಸೇ ಶುಕ್ರಿಯಾ ಅದಾ ಕರ್ತಾ ಹೂಂ ಅಸ್ಸಲಾಮ್ ಅಲೈಕುಮ್. ಮಹತ್ವದ ಸಭೆಯನ್ನು ಇಲ್ಲಿ ಮಾಡಲಾಗಿದೆ, ಸೀರಿಯಸ್ ಆಗಿ ಚುನಾವಣೆ ಮಾಡಿ ಅಂತ ಹೇಳಿದ್ದೇವೆ ಎಂದು ಮಾಜಿ ಸಿಎಂ ಸಿದ್ದರಾಮಯ್ಯ ಹೇಳಿದರು. ಕುಂದಗೋಳ ಉಪಚುನಾವಣೆ ಅಂಗವಾಗಿ ಖಾಸಗಿ ಹೋಟೆಲ್ನಲ್ಲಿ ಸಭೆ ನಡೆಸಿದ ಬಳಿಕ ಸಿದ್ದರಾಮಯ್ಯ ಸುದ್ದಿಗಾರರೊಂದಿಗೆ ಮಾತನಾಡಿ ರಮೇಶ್ ಜಾರಕಿಹೊಳೆ ಕುರಿತು ಕೇಳಿದ ಪ್ರಶ್ನೆಗೆ ಮಾಧ್ಯಮದವರ ಮೇಲೆ ಹರಿಹಾಯ್ದ ಜಾರಕಿಹೊಳೆಗೂ ಇದಕ್ಕೂ ಸಂಬಂಧ ಏನು ಎಂದು ಸಿದ್ದರಾಮಯ್ಯ ಹೇಳಿದರು. ಬಹಳ ಸೀರಿಯಸ್ ಆಗಿ ಸಿನ್ಸಿಯರ್ ಆಗಿ ಮಾಡಬೇಕು ಅಂತ ಹೇಳಿದೆ. ಚುನಾವಣೆ ಬಗ್ಗೆ ಮಾತಾಡಿದ್ರು ಜಾರಕಿಹೊಳಿ ಯಾಕೆ ಸಂಬಂಧ ಏನು ಜಾರಕಿಹೊಳಿ ಈಗ ಇಲ್ಲಿ ಇನ್ ವಾಟ್ ಇಟ್ ಇಸ್ ರಿಲೇಟೆಡ್ ಟು ಕುಂದಗೋಳ ಉಪಚುನಾವಣೆಗೆ ಇನ್ನುವರೆಗೂ ಉಸ್ತುವಾರಿ ನೇಮಕ ಮಾಡಿಲ್ಲ, ಮೇ 3ರಂದು ಹುಬ್ಬಳ್ಳಿಯಲ್ಲಿ ಸಭೆ ನಡೆಸಿ ತೀರ್ಮಾನ ಮಾಡಲಾಗುತ್ತದೆ ಎಂದು ಕೆಪಿಸಿಸಿ ಅಧ್ಯಕ್ಷ ದಿನೇಶ್ ಗುಂಡೂರಾವ್ ಹೇಳಿದರು. ಕುಂದಗೋಳ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಹಾಗೂ ಜೆಡಿಎಸ್ ನಡುವೆ ಇರುವ ಅಸಮಾಧಾನ ಶಮನ ಮಾಡಲು ಸಭೆ ನಡೆಸಿ ನಂತರ ಮಾತನಾಡಿದ ಅವರು ಸಭೆ ನಂತರ ಚುನಾವಣೆ ಪ್ರಚಾರ ಹಾಗೂ ಉಸ್ತುವಾರಿ ಬಗ್ಗೆ ತೀರ್ಮಾನ ಕೈಗೊಳ್ಳಲಾಗುವುದು, ಸಚಿವರಾದರೂ ಸರಿ ಎಲ್ಲರೂ ಪಕ್ಷದ ಕಾರ್ಯಕರ್ತರು, ಇಲ್ಲಿ ಯಾರೂ ನಾಯಕರಿಲ್ಲ, ಸಚಿವರು ಶಾಸಕರು ಕಾರ್ಯಕರ್ತರು ಎಲ್ಲರೂ ಪಕ್ಷದ ಆದೇಶ ಪಾಲನೆ ಮಾಡಬೇಕು, ಈಗಾಗಲೇ ಇವತ್ತಿನ ಸಭೆಯಲ್ಲಿ ಕಾರ್ಯಕರ್ತರೊಂದಿಗೆ ಚುನಾವಣೆ ಕುರಿತಾಗಿ ಚರ್ಚೆ ಮಾಡಲಾಗಿದೆ ಎಂದರು. ಉಸ್ತುವಾರಿ ಯಾರಿಗಾರು ವಹಿಸಿದ್ದಾರೆ? ಉಸ್ತುವಾರಿ ಅದೇ ಹೇಳಿದವಲ್ಲ, ಈಗ ಉಸ್ತುವಾರಿ ಫೈನಲೈಸ್ ಮಾಡ್ತೀವಿ. ಈಗ ಎಚ್ ಕೆ ಪಾಟೋರ್ ಇರ್ತಾರೆ, ಶಿವಕುಮಾರ್ ಇರ್ತಾರೆ, ಜಾರಕಿಹೊಳಿ ಇರ್ತಾರೆ, ಇನ್ನು ಬೇರೆ ಮಿನಿಸ್ಟರ್ಸು ಇರ್ತಾರೆ, 3-4 ಜನ ತುಮಕೂರು ಅವರು 3-4 ಜನ ಮಿನಿಸ್ಟರ್ಸು ಬರ್ತಾರೆ. ಎಲ್ಲರೂ ಉಸ್ತುವಾರಿ ವಹಿಸ್ಕೊಂಡು, ಯಾಕಂದರೆ ಪಕ್ಷದ ಕೆಲಸ ಇದು. ಎಲ್ಲರೂ ಕೂಡ ಕಾರ್ಯಕರ್ತರು, ಮಿನಿಸ್ಟರ್ ಆಗಿರ್ಬೋದು, ಎಮ್ ಎಲ್ ಎ ಆಗಿರ್ಬೋದು, ಯಾರೇ ಆಗಿರ್ಬೋದು, ಎಲ್ಲರೂ ಕೂಡ ಪಕ್ಷದ ಕಾರ್ಯಕರ್ತರು. ಪಕ್ಷವನ್ನು ಗೆಲ್ಲಿಸ್ತಕ್ಕಂಥ ಜವಾಬ್ದಾರಿಯನ್ನು ಎಲ್ಲರೂ ಕೂಡ ವಹಿಸ್ತೀವಿ. ಮತ್ತು ಅವರೆಲ್ಲ ಕೂಡ ಹೋಗಿ ಚುನಾವಣೆಯಲ್ಲಿ ನಮ್ಮ ಕೃಷ್ಣಾಶ್ರಮವನ್ನು ಗೆಲ್ಲಿಸ್ತಕ್ಕಂಥದ್ದಾಗಿ ಪ್ರತಿಯೊಬ್ಬರು ಕೂಡ ತಮ್ಮ ಒಂದು ಜವಾಬ್ದಾರಿ ನಿರ್ವಹಣೆ ಮಾಡ್ತಕ್ಕಂಥದ್ದಕ್ಕೆ ನಾವು ಒಂದು ವ್ಯವಸ್ಥೆ ಜಾರಿ ಮಾಡ್ತೇವೆ. ಸತೀಶ್ ಜಾರಕಿಹೊಳಿ ಅಸಮಾಧಾನ ವ್ಯಕ್ತಪಡಿಸಿದ ಆ ಕಾರಣಕ್ಕೆ ಏನಾದರೂ ಭಾಗವಹಿಸಿ? ಏನು ಆ ಥರದ್ದೇನಿಲ್ಲ, ನಾವು ಇನ್ನೂ ಫೈನಲೈಸ್ ಮಾಡ್ತಾ ಇದ್ದೀವಿ. ಸರ್, ಇವತ್ತು ಬೆಂಗಳೂರಿಗೆ ಬಿಜೆಪಿ ಹೇಳಿದ್ದಾರೆ ಜಾರಕಿಹೊಳಿ ಸರ್ಕಾರಕ್ಕೆ ಜವಾಬ್ದಾರಿ ನಾವು ಈ ಸರ್ಕಾರ ಎಲ್ಲರೂ ಒಂದು ಹೇಳ್ದೆ, ಎಲ್ಲರೂ ಕಾರ್ಯಕರ್ತರೆ, ಯಾರು ಮಂತ್ರಿ ಆಗಿದ ತಕ್ಷಣ ಅವರು ದೊಡ್ಡ ಲೀಡ್ರು ಕಾರ್ಯಕರ್ತರು ಅಲ್ಲ ಅಂತಲ್ಲ, ಎಲ್ಲರೂ ಪ್ರತಿಯೊಬ್ಬರು ಕೂಡ ಪಕ್ಷದ ಕಾರ್ಯಕರ್ತರು, ಪಕ್ಷದ ಆದೇಶದ ಪ್ರಕಾರ ಎಲ್ಲರೂ ಕೆಲಸ ಮಾಡಬೇಕು.
ಮಿನಿಸ್ಟರ್ ಆಗಿರ್ಬೋದು, ಎಮ್ ಎಲ್ ಎ ಆಗಿರ್ಬೋದು, ಪದಾಧಿಕಾರಿ ಆಗಿರ್ಬೋದು, ಪಕ್ಷ ಏನು ಆದೇಶ ಮಾಡೋ ಅದ್ರ ಪ್ರಕಾರ ಕೆಲಸ ಮಾಡ್ಕೊಂಡು ಹೋಗ್ತಾರೆ. ಅದನ್ನ ಆ ಥರ ಮಾಡ್ತೀವಿ. ಎರಡು ಬೈಕ್ಗಳ ಮಧ್ಯೆ ಮುಖಾಮುಖಿ ಡಿಕ್ಕಿಯಾದ ಪರಿಣಾಮ ಇಬ್ಬರು ಸಾವನ್ನಪ್ಪಿರುವ ಘಟನೆ ಚಿಂಚೋಳಿ ತಾಲೂಕಿನ ಸುಲೇಪೇಟ್ ಸಮೀಪ ಜರುಗಿದೆ. ಸೋಮವಾರ ಸಂಜೆ ಸುಲೇಪೇಟ್ನಿಂದ ಸೇಡನ್ನತ್ತ ಬರುತ್ತಿದ್ದ ಬೈಕ್ ಮತ್ತು ಸುಲೇಪೇಟ್ದತ್ತ ಹೋಗುತ್ತಿದ್ದ ಬೈಕ್ ಮುಖಾಮುಖಿ ಡಿಕ್ಕಿಯಾಗಿವೆ. ಘಟನೆಯಲ್ಲಿ ಒಬ್ಬ ಬೈಕ್ ಸವಾರ ಸ್ಥಳದಲ್ಲೇ ಸಾವನ್ನಪ್ಪಿದ್ದು ಇನ್ನೋರ್ವ ಆಸ್ಪತ್ರೆಗೆ ಸಾಗಿಸುವಾಗ ಮೃತಪಟ್ಟಿದ್ದಾನೆ ಎನ್ನಲಾಗಿದೆ. ಮೃತರನ್ನು ಕುಸನೂರು ಗ್ರಾಮದ ಖುರ್ಷಿದ್ ಹುಸೇನ್ ಇಮಾಮ್ ಸಾಬ್ ಮತ್ತು ಅನ್ವರ್ ಗ್ರಾಮದ ರಾಜು ಶರಣಪ್ಪ ಎಂದು ಗುರುತಿಸಲಾಗಿದೆ. ಬಾಲಿವುಡ್ ನಟ ಸಲ್ಮಾನ್ ಖಾನ್ ಮುಂಬೈ ಬಾಂದ್ರಾದಲ್ಲಿ ಸೋಮವಾರ ಮತ ಚಲಾಯಿಸಿದ್ದಾರೆ. ಚಿತ್ರಕಥೆಗಾರ ಸಲೀಂ ಖಾನ್ ಕೂಡ ಅವರ ಮತವನ್ನು ಮುಟ್ಟುತ್ತಾನೆ. ಏತನ್ಮಧ್ಯೆ ನಟ ಋತಿಕ್ ರೋಷನ್ ಮತ್ತು ಅವರ ತಂದೆ ರಾಕೇಶ್ ರೋಷನ್ ಅವರು ಸಹ ಜೂಹಿನಲ್ಲಿ ತಮ್ಮ ಮತ ಚಲಾಯಿಸಿದ್ದಾರೆ. ಕೆನೆತ್ ಮೊಜಾಂಬಿಕಾ ಮತ್ತು ಕೊಮೊರಸ್ನಲ್ಲಿ ಭೂಕುಸಿತ ಉಂಟು ಮಾಡಿದ ಕಾರಣ ಅದರ ಹಿನ್ನೆಲೆಯಲ್ಲಿ ವಿನಾಶದ ಹಾದಿಯನ್ನು ಉಂಟು ಮಾಡಿದಂತೆ ಯುಎನ್ಎ ಸೆಕ್ರೆಟರಿ ಜನರಲ್ ಆಂಟೋನಿಯೋಗೆ ಗುಟ್ರೆಸ್ ಮತ್ತಷ್ಟು ಸಂಪನ್ಮೂಲಗಳಿಗಾಗಿ ಅಂತಾರಾಷ್ಟ್ರೀಯ ಸಮುದಾಯಕ್ಕೆ ಮನವಿ ಮಾಡಿದರು. ಸೈಕ್ಲೋನ್ ಹಿಟ್ ಪ್ರದೇಶದಲ್ಲಿನ ಜೀವನ ಕಳೆದುಕೊಳ್ಳುವಲ್ಲಿ ಆತ ಆಳವಾಗಿ ದುಃಖಿತನಾಗಿದ್ದಾನೆ. ಇತ್ತೀಚಿನ ಚಂಡಮಾರುತವು ಮೊಜಾಂಬಿಕಾ, ಕಲಾವಿ ಮತ್ತು ಜಿಂಬಾಬ್ವೆಗಳಲ್ಲಿ ಚಂಡಮಾರುತದ ಪರಿಣಾಮವಾಗಿ ಇದೇ 6 ವಾರಗಳ ನಂತರ ಬರುತ್ತದೆ. ಮೇ 19ರಂದು ನಡೆಯಲಿರುವ ಉಪಚುನಾವಣೆ ಹಿನ್ನೆಲೆ ನಿನ್ನೆ ಚಿಂಚೋಳಿ ಕಾಂಗ್ರೆಸ್ ಅಭ್ಯರ್ಥಿ ಸುಭಾಷ್ ರಾಥೋಡ್ ನಾಮಪತ್ರ ಸಲ್ಲಿಸಿದ್ದಾರೆ. ಮಾಜಿ ಶಾಸಕ ಕೈಲಾಶ್ ನಾಥ್ ಪಾಟೀಲ್ ಹಾಗೂ ಇತರ ಸ್ಥಳೀಯ ಮುಖಂಡರ ಜೊತೆ ತಹಸೀಲ್ದಾರರ ಕಚೇರಿಗೆ ಆಗಮಿಸಿದ ಅವರು ನಾಮಪತ್ರ ಸಲ್ಲಿಸಿದರು. ನಾಮಪತ್ರ ಸಲ್ಲಿಕೆ ಬಳಿಕ ಕಚೇರಿ ಬಳಿ ಮಾತನಾಡಿದ ಸುಭಾಷ್ ರಾಥೋಡ್, ಚಿಂಚೋಳಿ ಮತಕ್ಷೇತ್ರ ಕಾಂಗ್ರೆಸ್ ತವರು. ಇಲ್ಲಿ ಕಾಂಗ್ರೆಸ್ ಅತ್ಯಂತ ಆಳವಾಗಿ ಬೇರೂರಿದೆ. ಮೈತ್ರಿ ಪಕ್ಷದ ಅಭ್ಯರ್ಥಿಯಾದ ನನಗೆ ಗೆಲುವು ಒಲಿಯುತ್ತೆ ಎಂಬ ವಿಶ್ವಾಸವಿದೆ. ಈ ಹಿಂದೆಯೂ ಬೇರೆ ಬೇರೆ ಪಕ್ಷಗಳಿಂದ ಚಿಂಚೋಳಿ ಕ್ಷೇತ್ರದ ಟಿಕೆಟ್ ಕೇಳಿದ್ದೆ. 6 ವರ್ಷದ ಹಿಂದೆ ಬಂದವರು ಹೊರಗಿನವರು, 30 ವರ್ಷಗಳಿಂದ ಇಲ್ಲಿ ಕೆಲಸ ಮಾಡಿದವರು ಹೊರಗಿನವರು. ಅವಿನಾಶ್ ಜಾಧವ್ ಏನು ಇಲ್ಲಿ ಯಾವುದಾದರೂ ಹೋರಾಟ ಮಾಡಿದ್ದಾರಾ? ಉಮೇಶ್ ಜಾಧವ್ ಅವರು ಈ ಕ್ಷೇತ್ರದಲ್ಲಿ ಮಾರಾಟ ಸಂಸ್ಕೃತಿ ಪ್ರಾರಂಭ ಮಾಡಿದ್ದಾರೆ. ಇಡೀ ಕ್ಷೇತ್ರದ ಜನತೆ ಇದನ್ನ ಗಮನಿಸಿದ್ದಾರೆ. ಈ ಕ್ಷೇತ್ರದ ಜನತೆಯನ್ನು ಬದನಾಮ್ ಮಾಡಿದ್ದು, ಹೆಸರು ಕೆಡಿಸಿದ್ದು ಯಾರಾದರೂ ಇದ್ದರೆ ಅದು ಡಾಕ್ಟರ್ ಉಮೇಶ್ ಜಾಧವ್ ಎಂದು ಹೇಳಿದರು.
ಇಲ್ಲಿ ಪ್ರತಿ ಹಳ್ಳಿ ಮತ್ತು ಗ್ರಾಮಗಳಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷದ ಸಮರ್ಥ ಬಲಿಷ್ಠ ನಾಯಕರು ಅತ್ಯಂತ ಆಳವಾಗಿ ಬೇರೂರಿದೆ. ಹಂಗಾಗಿ ಕಾಂಗ್ರೆಸ್ಗೆ ಮತ್ತು ಮಿತ್ರ ಪಕ್ಷಗಳ ಬಹಳಷ್ಟು ಅವಕಾಶಗಳು ವಂಚಿತ ಆಗಿತ್ತು, ಇದು ಫಸ್ಟ್ ಟೈಮ್ ಅವಕಾಶ ಸಿಕ್ಕಿದೆ. ಏನು ಹೇಳ್ತೀವಿ, 23-24 ವರ್ಷದಿಂದ ಚಿಂಚೋಳಿ ಮತ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ಚಿಂಚೋಳಿ ರಿಸರ್ವ್ ಆದ ನಂತರ 2008 ನಾನು ಟಿಕೆಟ್ ಕೇಳಿದೆ, 2013 ಕೇಳಿದೆ, 18 ಕೇಳಿದೆ. ಕಾರಣ ಬೇರೆ ಬೇರೆ ಪಕ್ಷದಿಂದ ಕೇಳಿರ್ಬೋದು, ಬಟ್ ನಾನು ಚಿಂಚೋಳಿ ಮತ ಕ್ಷೇತ್ರದ ಒಲವು ಬಿಡಲಿಲ್ಲ. ಮತ್ತು ಈ ಕ್ಷೇತ್ರದ ಬಗ್ಗೆ ನನಗೆ ಇರ್ತಕ್ಕಂಥ ಆಸಕ್ತಿ, ಈ ಜನರ ಪ್ರೀತಿ ನಾನು ಎಲ್ಲೂ ಕಳ್ಕೊಂಡಿಲ್ಲ. ಹಾಗಾಗಿ ಈ ಕ್ಷೇತ್ರದಲ್ಲೇ ಮತ್ತೆ ಟರ್ಮಿನಾಲಜಿಕಲಿ ಯಾರು 6-7 ವರ್ಷದ ಹಿಂದೆ ಬಂದಿದ್ದಾರೋ ಅವರು ಔಟ್ಸೈಡರು, ಅಥವಾ ಯಾರು 30 ವರ್ಷದಿಂದ ಈ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾ ಇದ್ದಾರೋ ಅವರು ಔಟ್ಸೈಡರ್. ಒಂದು ಎರಡನೇದು, ನಾನು ಸೇರಿ ಕೊಡ್ಲಿ ಬಡ ತಾಂಡ ಆ ಕ್ಷೇತ್ರದ 4 ಎಲೆಕ್ಷನ್ಲಿಂದ ಅಲ್ಲಿ ವೋಟರ್ ನಾನು. ನನ್ನ ವೋಟರ್ ಐ ಡಿ ನನ್ನ ಆಧಾರ್ ಕಾರ್ಡ್ ಎಲ್ಲನೂ ಕೂಡ ಕೊಡ್ಲಿ ಸೇರಿ ಬಡ ತಾಂಡದಿದೆ. ನಾನು 30 ವರ್ಷದಿಂದ ಇಲ್ಲಿ ಕೆಲಸ ಮಾಡ್ತಾ ಇದ್ದೀನಿ, ನಾನು ಹೊರಗಿನವನು ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಅವಿನಾಶ್ ಏನು ಹೆಂಗೆ ಒಳಗಿನವರಾಗ್ತಾರೆ? ಅವಿನಾಶ್ ಅವರಲ್ಲಿ ನೀವು ಯಾವುದಾದ್ರೂ ಹೋರಾಟ ಮಾಡಿದ್ರ, ಜನರ ಜೊತೆ ಸಂಪರ್ಕ ಇಟ್ಕೊಂಡಿದ್ದಾರ, ಅಥವಾ ಯಾವುದಾದ್ರೂ ನಮ್ಮ ಸಮಸ್ಯೆಗಳಿಗೆ ಸ್ಪಂದಿಸಿದಾರ? ಯಾವುದಕ್ಕೂ ಇಲ್ಲ. ಸುಮ್ಮನೆ ಏನೋ ಅವರು ಒಳಗಿನವರು ಹೊರಗಿನವರು ಹೇಳ್ತಾರಂತಂದ್ರೆ ಏನಾದರೂ ಮುಗಿಸ್ಕೊಂಡು ಒಂದು ವಾತಾವರಣ ನಿರ್ಮಾಣ ಮಾಡಬೇಕಂತಿದ್ದಾಗ ಅದು ಆಗಲ್ಲ. ಆಮೇಲೆ ಇಲ್ಲಿ ದಿವಂಗತ ವೀರೇಂದ್ರ ಪಾಟೀಲ್ರು, ದೇವೇಂದ್ರಪ್ಪ ಗಾಳಪ್ಪನವರು, ವೈಶ್ನಾಥ್ ಪಾಟೀಲ್, ಕೈಲಾಶ್ ಪಾಟೀಲ್ ಒಂದು ಡೆಮೋಕ್ರೆಟಿಕ್ ಕಲ್ಚರ್ ಬೆಳೆಸಿದ್ದಾರೆ ಇಲ್ಲಿ. ಆ ಡೆಮೋಕ್ರೆಟಿಕ್ ರಿಚ್ ಕಲ್ಚರ್ ಅನ್ನ ಮುಂದುವರಿಸಬೇಕಂತ. ನಿಪ್ಪಾಣಿ ನಗರದಲ್ಲಿ ಪಿಬಿ ರಸ್ತೆ ಬದಿಯಲ್ಲಿರುವ ಅಂಗಡಿಗಳನ್ನ ತೆರವುಗೊಳಿಸಲಾಯಿತು. ಬೆಳಗಾವಿ ಜಿಲ್ಲೆಯ ನಿಪ್ಪಾಣಿ ತಾಲೂಕಿನ ನಿಪ್ಪಾಣಿ ಪಟ್ಟಣದ ಹಳೆ ಪಿಬಿ ರಸ್ತೆಯ ಬದಿಯಲ್ಲಿರುವ ಅಂಗಡಿಯವರು ಹಾಗೂ ಬೀದಿ ಹಣ್ಣು ಹಂಪಲ ಹೂವಿನ ವ್ಯಾಪಾರಿಗಳು ರಸ್ತೆಯ ಮೇಲೆ ತಮ್ಮ ವ್ಯಾಪಾರ ಸುಮಾರು ದಿನಗಳಿಂದ ನಡೆಸುತ್ತಿದ್ದರು. ಆದ ಕಾರಣ ಟ್ರಾಫಿಕ್ ಜಾಮ್ ಆಗುತ್ತಿರುತ್ತಿತ್ತು. ಪಾಲಿಕೆ ಅಧಿಕಾರಿ ಮೌಖಿಕವಾಗಿ ಅಂಗಡಿಯವರಿಗೆ ಹೇಳಿದರೂ ಅತಿಕ್ರಮೇಣವಾದರೂ ತೆರವುಗೊಳಿಸಿರಲಿಲ್ಲ. ಆದ ಕಾರಣ ಪಾಲಿಕೆ ಅಧಿಕಾರಿಗಳು 8 ದಿನಗಳ ಹಿಂದೆ ಅಂಗಡಿ ಮಾಲೀಕರಿಗೆ ಅತಿಕ್ರಮೇಣ ತೆರವು ಮಾಡಲು ನೋಟಿಸ್ ಮುಖಾಂತರ ತಿಳಿಸಿದರು. ಅದನ್ನ ಕ್ಯಾರೆ ಅನ್ನದ ಅಂಗಡಿಯವರು. ಆದ ಕಾರಣ ನಿನ್ನೆ ಪಾಲಿಕೆ ಹೆಲ್ತ್ ಇನ್ಸ್ಪೆಕ್ಟರ್ ಹಾಗೂ ಸಿಬ್ಬಂದಿ ವರ್ಗ ಸೇರಿ ಅತಿಕ್ರಮೇಣ ತೆರವು ಮಾಡಿದರು. ಮತ್ತೆ ಮುಂದಿನ ದಿನಗಳಲ್ಲಿ ಈ ರೀತಿ ಅಂಗಡಿಯವರು ರಸ್ತೆ ಅತಿಕ್ರಮಣ ಮಾಡಿದ್ದಲ್ಲಿ ಅವರ ಮೇಲೆ ಕಠಿಣ ಕ್ರಮ ಕೈಗೊಳ್ಳುವುದು, ದಂಡವನ್ನ ವಿಧಿಸಲಾಗುತ್ತದೆ ಎಂದು ಎಚ್ಚರಿಕೆ ನೀಡಿದರು. ಈ ಸಮಯದಲ್ಲಿ ಪಾಲಿಕೆ ಹೆಲ್ತ್ ಇನ್ಸ್ಪೆಕ್ಟರ್ ಹಾಗೂ ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು. ಅಷ್ಟಾದ್ರೂ 8 ದಿನ ಕಾದ್ಬಿಟ್ಟು ಇವತ್ತು ನಾವಾಗಿ ಅವರಿಗೆ ಅವ್ರವ್ರ ಮೆಟೀರಿಯಲ್ನ ಔಟರ್ ಪ್ರೂಫ್ಸ್ ಎಲ್ಲ ತೆರವುಗೊಳಿಸಿ ಅವ್ರವ್ರಿಗೆ ಹ್ಯಾಂಡ್ ಓವರ್ ಮಾಡ್ತಾ ಇದ್ದೀವಿ. ಇನ್ನು ನೆಕ್ಸ್ಟ್ ಮತ್ತೆ ಏನಾರ ಮಾಡಿದ್ರೆ ವಿ ಆರ್ ಗೋಯಿಂಗ್ ಟು ಪೆನ್ ಪೆನ್ ಪ್ರತಿ ಸಾರಿ ಇಷ್ಟೇ ಮಾಡ್ಕೊಂತ ಬಂದೀವಿ. ಫೈನಿಂಗ್ ಅದು ಒಂದೊಂದು ಸಲ ಹಾಕಿವಿ, ಬಟ್ ಏನಾದ್ರೂ ರೀ ಒಂದು ಸರ್ಕಾರದಿಂದ ಹೋಗೋ ಭಾವನೆ ಇಟ್ಕೊಂಡು ಅವ್ರಿಗೆ ನಾವು ಸಹಕರಿಸ್ತಾ ಇದ್ದೀವಿ. ನೆಕ್ಸ್ಟ್ ಇನ್ನೇನ್ರಿ ಮತ್ತೆ ತೀರಾನೆ ಮಾಡ್ರಪ್ಪ ಅಂದ್ರೆ ಮತ್ತೆ ಅದೇ ಆಗುತ್ತಂದ್ರೆ ನಾವು ದಂಡ ಹಾಕ್ತೀವಿ. ಆನಂದ್ ತೋಡ್ಕರ್ ಅಂತ ಸೀನಿಯರ್ ನಗರಸಭೆ ನಿಪ್ಪಾಣಿ. ಅತಿಕ್ರಮಣ ಸರ್ ಯಾವಾಗ ಅವ್ರು ನೋಟಿಸ್ ಅದೇನು ಕೊಟ್ಟಿದ್ರು ನಿಮ್ಗೆ? ಸೆವೆನ್ ಡೇಸ್ ಬಿಫೋರು ಪ್ರತಿಯೊಂದು ಡೋರ್ ಟು ಡೋರ್ ಹೋಗಿ ಅಂಗಡಿ ಅಂಗಡಿಗೆ ಹೋಗಿ ಕ್ಯಾನ್ವಾಸ್ ಮಾಡಿದ್ದೀವಿ. 2 ಜನ ಸೈಂಟಿಸ್ಟ್ ಕೊಟ್ಟರು, 4 ಜನ ಸೂಪರ್ವೈಸರ್ಸ್. ಅವರಿಗೆ ವಿತ್ ಹಾರ್ಮೋನಿ ಫೀಟ್ ರಿಲೇಷನ್ ಇರಲಿ ಅಂತ ನೀವಾಗಿ ತಕ್ಕೊಡ್ರಿ. ಇಷ್ಟೊತ್ತು ಸುದ್ದಿ ಕೊಟ್ಟಿದ್ದು ನಾನು ಶಕುಂತಲಾ ಗೌಡ. ಇದಿಷ್ಟು ಇವತ್ತಿನ ಸುದ್ದಿಗಳಾಗಿದ್ದವು.